Dear students, I hope all of you are doing good. In the last session, we have discussed some of the concepts, and in today's session, let us learn some of the new concepts. Okay, and let us begin with the revenue recognition concept. Revenue recognition concept, and you know, see, you know the meaning of revenue now. Revenue and it is nothing but the income. Okay, recognition, recognize and gurutisuvantadu income. ಅಥವಾ ರೆವೆನ್ಯೂ ಅಂತ ಯಾವಾಗ ನಾವು ಗುರುತಿಸ್ತೇವೆ ಅಥವಾ ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಅಂದ್ರೆ ಏನು ಓಕೆ ಲೆಟ್ ಇಸ್ ಬಿಗಿನ್ ದಿಸ್ ದ ಕಾನ್ಸೆಪ್ಟ್ ಸ್ಟೇಟ್ಸ್ ದಟ್ ಆಲ್ ದ ರೆವೆನ್ಯೂ ಫಾರ್ ಅ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಲ್ ದ ರೆವೆನ್ಯೂ ಫಾರ್ ಅ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ಅಕೌಂಟಿಂಗ್ ರೆಕಾರ್ಡ್ಸ್ ಓನ್ಲಿ ವೆನ್ ಇಟ್ ರಿಯಲೈಸ್ಡ್ ಸೊ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ದ ಕಾನ್ಸೆಪ್ಟ್ ಸ್ಟೇಟ್ಸ್ ದಟ್ ದ ರೆವೆನ್ಯೂ ಫಾರ್ ದ ಬಿಸ್ನೆಸ್ ಬಿಸ್ನೆಸ್ಗೆ ಯಾವಾಗ ಇನ್ಕಮ್ ಅಥವಾ ರೆವೆನ್ಯೂ ಅಥವಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಯಾವಾಗ ಒಂದು ಇನ್ಕಮ್ ಅಥವಾ ರೆವೆನ್ಯೂ ಅಂತ ನಾವು ಯಾವಾಗ ಅದನ್ನ ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ರೆ ಓನ್ಲಿ ವೆನ್ ಇಟ್ ಈಸ್ ರಿಯಲೈಸ್ಡ್ ಓಕೆ ಸೊ ಹಿಯರ್ ಅರೈಸಸ್ ಟೂ ಕ್ವೆಶನ್ ಇನ್ ಅವರ್ ಮೈಂಡ್ ಈಗ ಫಸ್ಟ್ಗೆ ಅರ್ಥ ಆಯ್ತಾ ರೆವೆನ್ಯೂ ಅಂತ ಹೇಳಿ ಯಾವಾಗ ರಿಯಲೈಸ್ ಆಗುತ್ತೋ ದೆನ್ ಓನ್ಲಿ ವಿ ಕ್ಯಾನ್ ಎಂಟರ್ ಇಟ್ ಇನ್ ದ ಬುಕ್ಸ್ ಸೊ ದ ಟೂ ಕ್ವೆಶನ್ ಅರೈಸಸ್ ಇಸ್ ಫಸ್ಟ್ ಒನ್ ಇಟ್ ಈಸ್ ದ ಟರ್ಮ್ revenue revenue andre yenu and the other one is when the revenue is realized yavaga now revenue annu realized anta heltivi okay let us say this revenue is so first of all you should know what is revenue revenue is nothing but inflow of cash inflow business ge organization ge baruvanta cash inflow of cash arising from the sale of goods and services so yenu now goods athwa namma ond services annu kottu ಬರುವಂತ ಹಣ ಏನಿದೆಯಾ ದ ಕ್ಯಾಶ್ ವಿಚ್ ಕಮ್ಸ್ ಇನ್ ಟು ದ ಆರ್ಗನೈಸೇಷನ್ ದಟ್ ಇಸ್ ನಥಿಂಗ್ ಬಟ್ ರೆವಿನ್ಯೂ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಸೊ ನೌ ವಿ ಹ್ಯಾವ್ ಟು ಸಿ ವಾಟ್ ಇಸ್ ದಿಸ್ ರೆವಿನ್ಯೂ ಇಸ್ ರಿಯಲೈಸ್ಡ್ ಓಕೆ ಸೊ ರೆವಿನ್ಯೂ ಇಸ್ ಸೆಟ್ ಟು ಬಿ ರಿಯಲೈಸ್ಡ್ ರೆವಿನ್ಯೂ ಇಸ್ ಸೆಟ್ ಟು ಬಿ ರಿಯಲೈಸ್ಡ್ ಎಟ್ ದ ಪಾಯಿಂಟ್ ಆಫ್ ಟೈಮ್ ಎಟ್ ದ ಪಾಯಿಂಟ್ ಆಫ್ ಟೈಮ್ ವೆನ್ ದ ಗೂಡ್ಸ್ ಹ್ಯಾವ್ ಬೀನ್ ಸೋಲ್ಡ್ ಆರ್ ಸರ್ವಿಸ್ ಹ್ಯಾಸ್ ಬೀನ್ ರೆಂಡರ್ಡ್ ಗೊತ್ತಾಗ್ತಾ ಇದೆಯಾ ಸೊ ರೆವಿನ್ಯೂ ಇಸ್ ನಥಿಂಗ್ ಬಟ್ ಇನ್ಫ್ಲೋ ಆಫ್ ಕ್ಯಾಶ್ ಓಕೆ ಏನು ಬಿಸ್ನೆಸ್ಗೆ ಬರುವಂತದ್ದು ಸೊ ವೆನ್ ದ ರೆವಿನ್ಯೂ ಇಸ್ ಸೆಟ್ ಟು ಬಿ ರಿಯಲೈಸ್ಡ್ ಸೊ ದ ರೆವಿನ್ಯೂ ಇಸ್ ಸೆಟ್ ಟು ಬಿ ರಿಯಲೈಸ್ಡ್ ಎಟ್ ದ ಪಾಯಿಂಟ್ ಆಫ್ ಟೈಮ್ ವೆನ್ ದ ಗೂಡ್ಸ್ ಹ್ಯಾವ್ ಬೀನ್ ಸೋಲ್ಡ್ ಆರ್ ದ ಸರ್ವಿಸ್ ಹ್ಯಾಸ್ ಬೀನ್ ರೆಂಡರ್ಡ್ ಅರ್ಥ ಆಗ್ತಾ ಇದೆಯಾ ಸೊ ಇಲ್ಲಿ ಅಕೌಂಟಿಂಗ್ ಅಥವಾ ಈ ರೆವಿನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ ರೆವಿನ್ಯೂ ಸೆಟ್ ಟು ಬಿ ರಿಯಲೈಸ್ಡ್ ಓನ್ಲಿ ವೆನ್ ದ ಗೂಡ್ಸ್ ಹ್ಯಾಸ್ ಬೀನ್ ಸೋಲ್ಡ್ ನಮ್ಮ ಕೈಯಿಂದ ಗೂಡ್ಸ್ ಸೇಲ್ ಆಗಿರಬೇಕು ಅಥವಾ ಸರ್ವಿಸ್ ಅನ್ನು ಕೊಟ್ಟಿದ್ರೆ ಮಾತ್ರ ಫಾರ್ ಎಕ್ಸಾಂಪಲ್ ಟುಮಾರೋ ಇಸ್ ಯುವರ್ ಫ್ರೆಂಡ್ಸ್ ಬರ್ತ್ಡೇ ನಾಳೆ ನಿಮ್ಮ ಫ್ರೆಂಡಿನ ಒಂದು ಬರ್ತ್ಡೇ ಸೊ ಯು ವಿಲ್ ಗೋ ಅಂಡ್ ಯು ವಿಲ್ ಆರ್ಡರ್ ದ ಕೇಕ್ ಯು ಹ್ಯಾವ್ ಜಸ್ಟ್ ಆರ್ಡರ್ಡ್ ನಾಳೆ ಬರ್ತ್ಡೇಗೆ ಒಂದು ಕೇಕ್ ಬೇಕು ಸೊ ಯು ಹ್ಯಾವ್ ಆರ್ಡರ್ಡ್ ಸೊ ದಿಸ್ ಇಸ್ ದಿಸ್ ಫ್ಲೇವರ್ ಇಷ್ಟಿಷ್ಟು ಕಾಸ್ಟ್ ಎವ್ರಿಥಿಂಗ್ ಸೊ ನೌ ಯು ಹ್ಯಾವ್ ಆರ್ಡರ್ ವೆದರ್ ದ ಶಾಪ್ ಓನರ್ ಕ್ಯಾನ್ ಹಿ ಕನ್ಸಿಡರ್ ಇಟ್ ಆಸ್ ರೆವಿನ್ಯೂ ಅವರು ಅದನ್ನ ಇನ್ಕಮ್ ಅಂತ ತಗೊಳ್ಬಹುದಾ ಎಸ್ ಕೇಕ್ ಆರ್ಡರ್ ಮಾಡಿ ಹೋಗಿದ್ದಾರೆ ಇನ್ಕಮ್ ಅಂತ ರೆಕಾರ್ಡ್ ಮಾಡ್ಬೋದಾ ಇಲ್ಲ ಬಿಕಾಸ್ ಮೇನ್ಲಿ ಹಿಯರ್ ದ ಗೂಡ್ಸ್ ಹ್ಯಾವ್ ಬಿನ್ ನಾಟ್ ಡೆಲಿವರ್ಡ್ ಅರ್ಥ ಆಗ್ತಿದ್ಯಾ ಬಟ್ ಟುಮಾರೋ ಯು ವಿಲ್ ಗೋ ಯು ವಿಲ್ ಬೈ ದ ಕೇಕ್ ಅಂಡ್ ಯು ವಿಲ್ ಪೇ ದ ಮನಿ ಯು ವಿಲ್ ಬೈ ದ ಕೇಕ್ ಅಂಡ್ ಯು ವಿಲ್ ಪೇ ದ ಮನಿ ವೆದರ್ ಹಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ರೆವಿನ್ಯೂ ನೌ ಎಸ್ ಆಬ್ವಿಯಸ್ಲಿ ಹಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ರೆವಿನ್ಯೂ ಬಿಕಾಸ್ ಹಿ ಹ್ಯಾಸ್ ಸೋಲ್ಡ್ ದ ಗೂಡ್ಸ್ ಆಸ್ ಹಿ ಹ್ಯಾಸ್ ರೆಂಡರ್ ದ ಸರ್ವಿಸ್ ಹಿ ಹ್ಯಾಸ್ ಗಿವನ್ ಯು ದ ಕೇಕ್ ಅಂಡ್ ಹಿ ಹ್ಯಾಡ್ ರಿಸೀವ್ ದ ಮನಿ ಅರ್ಥ ಆಗ್ತಿದ್ಯಾ ಸೊ ಅಕೌಂಟಿಂಗ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ರೆವಿನ್ಯೂ ರೆಕಗ್ನಿಷನ್ ಈ ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ ರೆವೆನ್ಯೂ ಅಂತ ಹೇಳಿ ಯಾವಾಗ ನಾವು ಅದನ್ನ ರೆಕಗ್ನೈಸ್ ಮಾಡ್ತೀವಿ ಅಂದ್ರೆ ವೆನ್ ದ ಗೂಡ್ಸ್ ಹ್ಯಾವ್ ಬೀನ್ ಸೋಲ್ಡ್ ನಮ್ಮ ಕೈಯಿಂದ ಗೂಡ್ಸ್ ಹೋಗಿರಬೇಕು ನಾವು ಅವರಿಗೆ ಸರ್ವಿಸ್ ಅನ್ನು ರೆಂಡರ್ ಮಾಡಿರ್ಬೇಕು ಇನ್ ಸಚ್ ಕೇಸಸ್ ಓನ್ಲಿ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಏನು ನಾವು ರೆವಿನ್ಯೂ ಅಂತ ಹೇಳುವಂಥದ್ದು ಹೋಪ್ ಯು ಆರ್ ಗೆಟಿಂಗ್ ದಿಸ್ ಆಸ್ ಐ ಸೆಡ್ ದ ಎಕ್ಸಾಂಪಲ್ ಆಫ್ ದಟ್ ಕೇಕ್ ಸೊ ಯು ಹ್ಯಾವ್ ಆರ್ಡರ್ ದ ಕೇಕ್ ಟುಡೇ ಇವತ್ತು ಕೇಕ್ ಅನ್ನು ಆರ್ಡರ್ ಮಾಡಿದ್ದಾರೆ ದಟ್ ಶಾಪ್ ಕೀಪರ್ ಹಿ ಕೆನಾಟ್ ಕನ್ಸಿಡರ್ ದಟ್ ಆಸ್ ಇನ್ಕಮ್ ಎಸ್ ಸೊ ಇವತ್ತು ನಾವೇನು ಕೊಟ್ಟಿರ್ತೇವೋ ಅದನ್ನ ಅವ್ರ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಟುಮಾರೋ ವೆನ್ ಯು ಗೋ ಎಸ್ ದ ಕೇಕ್ ಇಸ್ ರೆಡಿ ನೌ ಯು ಕ್ಯಾನ್ ಬೈ ದಟ್ ಕೇಕ್ ಅಂಡ್ ಯು ಹ್ಯಾವ್ ಪೇಯ್ಡ್ ದ ಮನಿ ದೆನ್ ಓನ್ಲಿ ಬಿಕಾಸ್ ಹಿ ಹ್ಯಾಸ್ ಡೆಲಿವರ್ಡ್ ಯು ದ ಕೇಕ್ ಯು ಹ್ಯಾವ್ ಡೆಲಿವರ್ಡ್ ಯು ದ ಗೂಡ್ಸ್ ಅರ್ಥ ಆಗ್ತಿದೆ ಸೊ ದಟ್ ಈಸ್ ನಥಿಂಗ್ ಬಟ್ ರೆವಿನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಸೊ ಹೋಪ್ ಯು ಆರ್ ಗೆಟಿಂಗ್ ದಿಸ್ ಸೊ ಹಿಯರ್ ದ ರೆವಿನ್ಯೂ ಇಸ್ ಸೆಟ್ ಟು ಬಿ ರಿಯಲೈಸ್ಡ್ ಓನ್ಲಿ ವೆನ್ ದ ಗೂಡ್ಸ್ ಹ್ಯಾವ್ ಬಿನ್ ಸೋಲ್ಡ್ ಆರ್ ದ ಸರ್ವಿಸ್ ಹ್ಯಾಸ್ ಬೀನ್ ರೆಂಡರ್ಡ್
This is the concept of revenue recognition. So hope you are getting with this. So further, idukkinte innu nodbekadre amount received without the sale of goods or rendering of service is termed as liability, not revenue. ಫಾರ್ ಎಕ್ಸಾಂಪಲ್ ಈಗ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅಮೌಂಟ್ ರಿಸೀವ್ ಆಗಿದೆ ವಿತೌಟ್ ದ ಸೇಲ್ ಆಫ್ ಗೂಡ್ಸ್ ಆರ್ ರೆಂಡರಿಂಗ್ ಆಫ್ ಸರ್ವಿಸ್ ಫಾರ್ ಎಕ್ಸಾಂಪಲ್ ಅಡ್ವಾನ್ಸ್ ಈಗ ನಾನು ಹೇಳಿದಾಗೆ ಯು ವಿಲ್ ಗೋ ಆ್ಯಂಡ್ ಆರ್ಡರ್ ಫಾರ್ ಅ ಕೇಕ್ ಹ್ಯಾವ್ ಆರ್ಡರ್ಡ್ ದ ಕಾಸ್ಟ್ ಆಫ್ ಕೇಕ್ ಇಸ್ 500 ಆ್ಯಂಡ್ ಯು ಹ್ಯಾವ್ ಆಲ್ರೆಡಿ ಪೇ 200 ಗೊತ್ತಾಗ್ತಾ ಇದೆ ಈವನ್ ಅಟ್ ದಟ್ ಕೇಸ್ ಆಲ್ಸೋ ಕ್ಯಾನ್ ದಟ್ ಶಾಪ್ ಕೀಪರ್ ರೈಟ್ ಇಟ್ ದಟ್ 200 ರುಪೀಸ್ ಆಸ್ ಇನ್ಕಮ್ ಆಗ್ಲೂ ಕೂಡ ಅವರು ಆ 200 ರುಪೀಸ್ ಅನ್ನು ಇನ್ಕಮ್ ಅಂತ ಬರಿಬಹುದಾ ನೋ See, amount received without the sale of goods or rendering of service is termed as a liability. ಅದು ನಮಗೆ ಏನು ಲಯಬಿಲಿಟಿ ಬಿಕಾಸ್ ಐ ಇವತ್ತು ನೀವು 200 ಕೊಟ್ಟರು ಕೂಡ ನೀವು ಆರ್ಡರ್ ಕೊಟ್ಟಿದ್ದೀರಾ ಐ ಹ್ಯಾವ್ ಟು ರೆಂಡರ್ ಯು ದಟ್ ಸರ್ವಿಸ್ ಆರ್ ಐ ಹ್ಯಾವ್ ಟು ಗಿವ್ ಬ್ಯಾಕ್ ದಟ್ ಕೇಕ್ ಟು ಯು ಐ ಹ್ಯಾವ್ ಟು ಪ್ರಿಪೇರ್ ದಟ್ ಕೇಕ್ ಅಂಡ್ ಐ ಹ್ಯಾವ್ ಟು ಗಿವ್ ಸೊ ಏನು ಈ ಅಮೌಂಟ್ ಬರುತ್ತೋ ವಿತೌಟ್ ದ ಸೇಲ್ ಆಫ್ ಗೂಡ್ಸ್ ಆರ್ ರೆಂಡರಿಂಗ್ ಆಫ್ ಸರ್ವಿಸ್ ದಟ್ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಇನ್ಕಮ್ ಅಂಡ್ ದಟ್ ಈಸ್ ಆಲ್ವೇಸ್ ಟ್ರೀಟೆಡ್ ಆಸ್ ಲಯಬಿಲಿಟಿ ಹೋಪ್ ಯು ಆರ್ ಗೆಟಿಂಗ್ ದಿಸ್ ಸೊ ಇಲ್ಲಿ ರೆವಿನ್ಯೂ ರೆಕಗ್ನಿಷನ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಓನ್ಲಿ ವೆನ್ ದ ಗೂಡ್ಸ್ ಹ್ಯಾಸ್ ಬೀನ್ ಸೋಲ್ಡ್ ಆರ್ ದ ಸರ್ವಿಸ್ ಹ್ಯಾಸ್ ಬೀನ್ ರೆಂಡರ್ ಇನ್ನು ನೋಡಿದ್ರೆ ಫಾರ್ ಎಕ್ಸಾಂಪಲ್ ಯು ವಿಲ್ ಗೋ ಟು ಬ್ಯಾಂಕ್ ಟು ಅಪ್ಲೈ ಫಾರ್ ಎ ಲೋನ್ ನೀವು ಲೋನ್ ಎಲ್ಲ ಅಪ್ಲೈ ಮಾಡಿದ್ದೀರಿ ಲೋನ್ ಸ್ಯಾಂಕ್ಷನ್ ಆಯಿತು ಆ್ಯಂಡ್ ಯು ಹ್ಯಾವ್ ಮನಿ ಇನ್ ಯುವರ್ ಅಕೌಂಟ್ನ ವೆದರ್ ಯು ಹ್ಯಾಪಿನ ತುಂಬ ಖುಷಿ ಆಗ್ತದೆ ಬ್ಯಾಂಕಿಂದ ನೀವು ಲೋನ್ ತೆಗೆದು ಹಣದ ಏನು ಸಿಗುವಾಗ ನೋ ಬಿಕಾಸ್ ದಟ್ ಈಸ್ ಅವರ್ ಲಯಬಿಲಿಟಿ ಟುಡೇ ಆರ್ ಟುಮಾರೋ ವಿ ಹ್ಯಾವ್ ಟು ಗಿವ್ ಬ್ಯಾಕ್ ದಟ್ ಲೋನ್ ಟು ದ ಬ್ಯಾಂಕ್ ವೆರಾಸ್ ಇನ್ ಕೇಸ್ ಆಫ್ ಸ್ಯಾಲ್ರಿ ನಿಮ್ಮ ಅಕೌಂಟಿಗೆ ಈಗ ಮಂತ್ಲಿ ಸ್ಯಾಲ್ರಿ ಬೀಳುತ್ತೆ ಆಗ ನಿಮ್ಗೆ ಖುಷಿ ಆಗುತ್ತಾ ಇಲ್ವಾ ಎಸ್ ದಟ್ ಈಸ್ ನಥಿಂಗ್ ಬಟ್ ನೋಡಿ ಆ ಸ್ಯಾಲರಿ ಅನ್ನುವಂಥದ್ದು ಏನಿದೆ ಯಾಕೆ ಹಾಕ್ತಾರೆ ಫಾರ್ ದ ಸರ್ವಿಸ್ ರೆಂಡರ್ಡ್ ಬೈ ಯು ನೀವೇನು ವರ್ಕ್ ಮಾಡಿರ್ತೀರಿ ಫಾರ್ ದಟ್ ದ ಸ್ಯಾಲ್ರಿ ಹ್ಯಾಸ್ ಬೀನ್ ಗಿವನ್ ರೈಟ್ ಎಸ್ ಸೊ ದಟ್ ಈಸ್ ನಥಿಂಗ್ ಬಟ್ ರೆವಿನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಹೋಪ್ ಯು ಆರ್ ಗೆಟಿಂಗ್ ದಿಸ್ ಸೊ ರೆವಿನ್ಯೂ ಅಂತ ಹೇಳಿ ಯಾವಾಗ ನಾವು ರೆಕಗ್ನೈಸ್ ಮಾಡ್ತೀವಿ ಓನ್ಲಿ ವೆನ್ ದ ಗೂಡ್ಸ್ ಹ್ಯಾಸ್ ಬೀನ್ ಏನು goods has been sold or the service has been delivered inno nodbekadre for example credit sales andre goods sale agide but credit ge salakke whether can it be considered as revenue yes nodi credit sales are treated as revenue or income on the day when the sales are made and not when the money is received from the buyer nodi credit sales salakke kottru kuda if the goods has been sold that particular date itself we will treat it as revenue because nama main intention enu anta helidre because when we iga credit adre salakke adru kuda nau goods an enagide sale madidevi and there is agreement between the buyer and the seller now and today or tomorrow he will pay back so that particular date itself I'll treat it as revenue. Hope you are getting this. So this is nothing but this is all about revenue recognition concept. So hope you are getting this. Revenue recognition. The revenue is said to be realized only when the goods has been sold or the service has been rendered. Nimma kind of goods, organization kind of goods hogirbeku athwa organization enond ond service annu render maadirbeku. Then only we consider that as revenue. ಓಕೆ ಹೋಪ್ ಯು ಆರ್ ಗೆಟಿಂಗ್ ದಿಸ್ ಫಾರ್ ಎಕ್ಸಾಂಪಲ್ ಅದೇ ಈಗ ಹೇಳಿದಾಗ ಏನು ದ ಕೇಕ್ ಆರ್ಡರ್ಡ್ ಅರ್ಥ ಆಗ್ತಿದ್ದೆ ಸೊ ಯು ಹ್ಯಾವ್ ಆರ್ಡರ್ ದ ಕೇಕ್ ಆ್ಯಂಡ್ ಟುಡೇ ಯು ಹ್ಯಾವ್ ಆರ್ಡರ್ ದ ಕೇಕ್ ಫಸ್ಟ್ ಕೇಸ್ ಅಲ್ಲಿ ಟುಡೇ ಯು ಹ್ಯಾವ್ ಆರ್ಡರ್ ದ ಕೇಕ್ ಆ್ಯಂಡ್ ದ ಶಾಪ್ ಕೀಪರ್ ಕೆನ್ ನಾಟ್ ಕನ್ಸಿಡರ್ ಇಟ್ ಆಸ್ ಇನ್ಕಮ್ ಇಟ್ ಇಸ್ ಮೈನ್ಲಿ ಬಿಕಾಸ್ ದ ಗೂಡ್ಸ್ ಹ್ಯಾಸ್ ಬಿನ್ ನಾಟ್ ಅಥವಾ ಕೇಕ್ ಹ್ಯಾಸ್ ಬಿನ್ ನಾಟ್ ಡೆಲಿವರ್ಡ್ ಟು ಯು ಸೊ ವೆನ್ ಯು ಗೋ ಟುಮಾರೋ ಇಫ್ ಹಿ ಡೆಲಿವರ್ಸ್ ದ ಕೇಕ್ ಆ್ಯಂಡ್ ಇಫ್ ಹಿ ಬೈ ದ ಮನಿ ಆರ್ ಇಫ್ ಹಿ ರಿಸೀವ್ ದ ಮನಿ ಹಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ revenue but in case idralli kuda innond in second case you have ordered for a cake you have paid 200 rupees in advance 200 rupees advance agi kotirbodu that can be considered 200 rupees en neevu kotirthiralla that is liability or the 200 rupees en ide adu liability because avaru innu cake annu prepare maadi nimge kottilla so this is all regarding revenue recognition concept the main thing you have to keep in mind is the revenue is considered only when the goods or revenue is realized the revenue is realized only when the goods has been sold or the goods has been sold or the service has been given to the customers
Yes, the next concept is matching concept, you know, matching concept. So what is this matching? So we are all familiar with this. So in our day-to-day life also, alva ega kellame na dress alli kuda matching anta helvantadu athu onde tara itre matching matching anta helvantadu ee rite. So what is this matching concept in accountancy? Yes, see here. First of all, before seeing what is this matching concept, eno anta heluva modalu nodili, reasonable profit is the object of every business enterprise. So yavde business agirbodu, their main object is to get the profit. Okay, profit is a result of two factors, that is nothing but revenue and expenses. Artha aagthidya? So yavde organization athva yavde samsthe main uddesha enagirutte, to get the profit. Profit aitha? So profit anuvantadu yavadara ondu result agirutte. So profit is nothing but it is a result of two factors. It is a result of two factors, that is revenue as well as expenses. Namge bandanta income, now maditanta kharchu, revenue expenses, revenue expense. So idereddannu nav en madbeku, match madidaga namge profit athwa enu loss ant helvantadu gottagutte. So for measurement of profit or loss, these factors have to be matched or compared. So for the measurement, ಈಗ ನಾವು ಪ್ರಾಫಿಟ್ ಲಾಸ್ ಅಂತ ಹೇಳಿ ಇಲ್ಲಿ ನಾವು ಮೆಷರ್ ಮಾಡಬೇಕಾದ್ರೆ, ದೀಸ್ ಟೂ ಫ್ಯಾಕ್ಟರ್ಸ್ ಹ್ಯಾಸ್ ಟು ಬಿ ಮ್ಯಾಚ್ಡ್ ಆರ್ ಕಂಪೇರ್ಡ್. ಸೊ ಯಾವುದು ಯಾವ್ದನ್ನ ಮ್ಯಾಚ್ ಮಾಡಬೇಕು? ಸೊ ಇನ್ ಆರ್ಡರ್ ಟು ಸಿ ವೆದರ್ ವಿ ಹ್ಯಾವ್ ಗಾಟ್ ಪ್ರಾಫಿಟ್ ಆರ್ ಲಾಸ್ ಅಂತ ಹೇಳಲಿಕ್ಕೆ, ವಿ ಹ್ಯಾವ್ ಟು ಮ್ಯಾಚ್ ಅವರ್ ರೆವಿನ್ಯೂ, ಮ್ಯಾಚ್ ಅವರ್ ಇನ್ಕಮ್ ವಿತ್ ಅವರ್ ಎಕ್ಸ್ಪೆನ್ಸಸ್, ರೈಟ್? ಸೊ ದೆನ್ ಓನ್ಲಿ ವಿ ಕ್ಯಾನ್ ಕಮ್ ಟು ನೋ ವೆದರ್ ಅವರ್ ಕಂಪನೀಸ್ ಕಂಪನಿ ಹ್ಯಾವ್ ಅರ್ನ್ಡ್ ಪ್ರಾಫಿಟ್ ಆರ್ ಲಾಸ್ ಅನ್ನೋದು. ಸಿ here, all the expenses incurred should be matched. All the expenses incurred, yenella expenses aayito, should be matched. Matched and nothing but deducted, you know, deducted with the revenue, with the revenues, that is nothing but the income earned during that accounting period. Andre ishte matching period na concept en anta helidre, naavu namma expenses athwa revenue na match maadbeku, that too for that particular accounting period, for that particular accounting period. So illi all the expenses incurred for that particular year, all the expenses of that particular year should be matched. Matched and then nothing but deducted, less maadbeki yavadrinda income, namage bandantha income alli nama expenses annu minus maadbeku, aga namage gottagutte whether we have got profit or we have eno incurred loss anta helvantadu gottagutte. So matching concept en helutte andre, all the expenses incurred should be matched or deducted from the revenues earned during that accounting period. So that accounting period en anta yak helta idini anta helidre, so accounting alli that particular current year annu matra consider maadu. Okay, for example, this is 2020 and this accounting year, athwa ee accounting year annu matra 2020 enidu adanna matra consider maadvantadu, andre accounting is done for that particular year. So adralli previous year annu kuda include maadodilla, athwa enu coming year next year annu kuda include maadodilla. So accounting is done only for that accounting period, that is nothing but the current period. Okay, so according to this concept, ee concept en helutte andre, all the revenues earned during an accounting year, whether received during that year or not, all the revenues earned, yenella nav revenue anta heli earn madidevo gotagtide, adu revenue recognition concept alli nimge gottagide alva, when the goods or service rendered we can consider it as revenue. So all the revenues earned during an accounting year, whether received during that year or not, adu receive agidya ilva, okay, adu beda, but if the revenue is earned and all the cost incurred, whether paid during that year or not, cost matte yenella revenue ide, okay, should be taken into account while ascertaining the profit or loss of that year. So hope you are getting this. So accounting ಏನು ಮಾಡ್ಬೇಕಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು, ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ, ಆಲ್ ದ ರೆವಿನ್ಯೂಸ್ ಅರ್ನ್ಡ್ ಡ್ಯೂರಿಂಗ್ ದಟ್ ಅಕೌಂಟಿಂಗ್ ಇಯರ್, ವೆದರ್ ಇಟ್ ಇಸ್ ರಿಸೀವ್ಡ್ ಆರ್ ನಾಟ್, ಇವತ್ತು ಅಥವಾ ನಾಳೆ ಅದು ರಿಸೀವ್ ಆಗಿರ್ಬೋದು, ಅಂಡ್ ಆಲ್ ದ ಕಾಸ್ಟ್ ಇನ್ಕರ್ಡ್, ಏನೆಲ್ಲ ಖರ್ಚು ಆಗಿದೆಯೋ, ವೆದರ್ ಇಟ್ ಹ್ಯಾಸ್ ಪೇಯ್ಡ್ ಆರ್ ಇಟ್ ಟು ಬಿ ಪೇಯ್ಡ್, ಓಕೆ, ದಟ್ ಹ್ಯಾಸ್ ಟು ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ವೈಲ್ ಅಸೆಟೈನಿಂಗ್ ದ ಪ್ರಾಫಿಟ್ ಆರ್ ಲಾಸ್. ಓಕೆ, ಹೋಪ್ ಯು ಆರ್ ಗೆಟ್ಟಿಂಗ್ ದಿಸ್.
Yes, if the revenue is more than the expenses, the resultant balance is taken as net profit. Andre, income jasti idu expense kadime idre, it is taken as net profit. If the expense is more than the revenue, the resultant balance is taken as net loss. I hope you have understood this. If revenue is more, revenue jasti idre than expenses, the balance is taken as a net profit. If the expense is more than the revenue, and the kharchu jaasti the income kadime idre, the resultant balance is taken as net loss. So hope you are clear with this. So here, andre, whether all the revenue earned for that particular year, the revenue earned for that particular year, whether it is received or not, and all the expenses or cost incurred, whether it is paid or not, for that particular are being recorded here. Andre, ee accounting athwa ee concept en helutte ant helidre, aa varshaddu yenella income athwa revenue matte expenses annu naavu accounting current accounting period alli record maartte. For example, I have to pay an insurance, and it is nothing but it is like 20,000. 20,000 rupees the insurance, but I have paid 25,000. I have paid 25,000. Now what we have to do there? Nodi, ali nijavaglu eshtu 20,000 is the expense, that is nothing but the insurance. A 5,000 enide, that is the extra. 5,000 rupees enide, adu extra charge ante heli. So illi a 5,000 enide, adu namma ಈಗ ನಾವು ಎಷ್ಟು ನಿಜವಾಗಿ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ 20,000 ದಟ್ 5,000 ಅದನ್ನ ನಾವ್ ಏನ್ ಮಾಡ್ಬೇಕು ದಟ್ ಇಸ್ ಎಕ್ಸ್ಟ್ರಾ ದಟ್ ಇಸ್ ಮೋರ್ ಆಫ್ ಎಕ್ಸ್ಪೆನ್ಸಸ್ ದಟ್ ಹ್ಯಾಸ್ ಟು ಬಿ ಲೆಫ್ಟ್ ಹಿಯರ್ ಬಿಕಾಸ್ ಅದನ್ನು ಈಗ ನಾವು ಕನ್ಸಿಡರ್ ಮಾಡಿದ್ರೆ ಅದೇನಾಗುತ್ತೆ ಮಿಸ್ಟೇಕ್ ಆಗುವ ಸಾಧ್ಯತೆ ಇದೆ ಸೊ ಇಲ್ಲಿ ಅದನ್ನ ಹೇಳಿದ್ದು ಅಡ್ವಾನ್ಸ್ ಅಡ್ವಾನ್ಸ್ ಏನಾದ್ರೂ ಇದೆ ದಟ್ ಕ್ಯಾನ್ ದಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಓಕೆ ರೆಂಟ್ ಪೇಯ್ಡ್ Rent paid. If for example 15,000 is the or 10,000 is the rent, but they have paid 15,000, 5,000 advance bandide. Arthagtaidya? So here advance income irbodo. Advance income for example rent or expenses. So advance income under rent jasti bandide irbodo, athwa expenses irbodo are deducted from the current year as per this concept. So ಅಡ್ವಾನ್ಸಸ್ ಏನಿದೆಯೋ ಅದು ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗ 20,000 ಮಾತ್ರ ನಾವು ಈ ವರ್ಷಕ್ಕೆ ತಗೊಳ್ಳೋದು ಅವರು 25 ಕೊಟ್ಟಿದ್ದಾರೆ ದಟ್ 5 ಇಯರ್ ದಟ್ ಇಸ್ ಆಫ್ ನೆಕ್ಸ್ಟ್ ಇಯರ್ಸ್ ಸೊ ದಟ್ ವಿಲ್ ಬಿ ನಾಟ್ ಕನ್ಸಿಡರ್ಡ್ ಹಿಯರ್ ಲೈಕ್ ವೈಸ್ ಸೊ ಯಾವುದೇ ಇನ್ಕಮ್ ಇರಬಹುದು ಅಥವಾ ಯಾವುದೇ ಎಕ್ಸ್ಪೆನ್ಸಸ್ ಇರ್ಬೋದು ಇಫ್ ವಿ ರಿಸೀವ್ ಇನ್ ಅಡ್ವಾನ್ಸ್ ದಟ್ ಹ್ಯಾಸ್ ಟು ಬಿ ಡಿಡಕ್ಟೆಡ್ ಫ್ರಮ್ ದ ಕರೆಂಟ್ ಇಯರ್ ಆಸ್ ಪರ್ ದಿಸ್ concept because advance amount not matches to the current year advance amount so yen advance agi receive madirtho that will not match to the current year hope you are getting with this so this is regarding the matching concept so that is regarding the matching concept so matching concept yen helutte andre so aa varshada yen income athwa expenses idiyo so adan matra naavu illi record madbeku we have to match the income so match is nothing but we have to deduct we have to deduct the in expenses from the current year's income okay so advance income athwa expenses enadre ide that has to be deducted from the current year as per the matching concept okay let us move on to the next concept that is full disclosure concept you know full disclosure concept so what is this full disclosure concept see this concept states that all material and relevant facts regarding the financial performance of an enterprise must be fully and completely disclosed as you know accounting starts with identification and ends with communication so yavatte accounting end aguvantadu communication alli so the main intention is we have to prepare the statement in such a way that it has to help our users and we have two types of users our internal users and our external users so ee reethiyagi navu ond accounting statement maduvaga adu yav tara irbeku ant helidre so yavde vishayavannu illi navu yen madabaru hide madabaru fully we have to disclose the concept that is regarding all the material and relevant facts so yen facts ಇದೆಯೋ ರಿಗಾರ್ಡಿಂಗ್ ದ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ಅನ್ ಎಂಟರ್ಪ್ರೈಸ್ ದಟ್ ಮಸ್ಟ್ ಬಿ ಫುಲ್ಲಿ ಅಂಡ್ ದಟ್ ಹ್ಯಾಸ್ ಟು ಬಿ ಡಿಸ್ಕ್ಲೋಸ್ಡ್ ಫಾರ್ ಎಕ್ಸಾಂಪಲ್ ಈಗ ಡೇಟಾಸ್ ಡೇಟಾಸ್ ಅಂತ ಹೇಳಿದ್ರೆ ನಮ್ಗೆ ಹಣ ಕೊಡ್ಲಿಕ್ಕಿದ್ದಾರೆ ಅಂತ ಡೇಟಾಸ್ 4 ಲ್ಯಾಕ್ ಅಂತ ಬರೆದ್ರೆ ಸಾಕ ಸೊ
ಡೇಟಾಸ್ 4 ಲ್ಯಾಕ್ ಅಂದ್ರೆ ಎಸ್ ದೇ ಹ್ಯಾವ್ ಟು ಗಿವ್ ಅಸ್, ಬಟ್ ಇಲ್ಲಿ ನಾವು ಡೀಟೇಲ್ ಆಗಿ ಬರಿಬೇಕು. ಅದರಲ್ಲಿ ಅಂದ್ರೆ ಡೇಟಾಸ್ ಅಲ್ಲಿ ಅಂದ್ರೆ ಸೆಕ್ಯೂರ್ ಡೆಟ್ ಎಷ್ಟು, ಅಂದ್ರೆ ಈಗ ಅಡವಿಟ್ಟು ಕೆಲವೊಮ್ಮೆ ನಮ್ಮ ಹತ್ರ ಏನಾದ್ರೂ ಪ್ಲೆಜ್ ಮಾಡಿ ತಗೊಳಂತದ್ ಇದೆಯಾ, ಅಥವಾ ಗುಡ್ ಡೆಟ್ ಯಾರು ಕೊಡ್ಲಿಕ್ಕೆ ಅಂದ್ರೆ ಇನ್ನೂ ಹಣ ಕೊಡೋರು ಎಷ್ಟು ಜನ ಇದ್ದಾರೆ, ಅಥವಾ ಬ್ಯಾಡ್ ಡೆಟ್ ಅಂತ ಒಂದು ಕಾನ್ಸೆಪ್ಟ್, ಬ್ಯಾಡ್ ಡೆಟ್ ಅಂತ ಹೇಳಿದ್ರೆ ಅದು ಹಣ ಬರದೇ ಇರುವಂತದ್ದು. ಸೊ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾವಲ್ಲಿ ರೆಕಾರ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್, ಸೊ ಐ ಹ್ಯಾವ್ ಇನ್ವೆಸ್ಟೆಡ್ 8 ಲ್ಯಾಕ್ ಅಂತ ಬರೆದ್ರೆ ಸಾಲದು ಎಲ್ಲಿ ಇನ್ವೆಸ್ಟ್ ಮಾಡಿದ್ದೇವೆ, ಎಷ್ಟು ಪರ್ಸೆಂಟ್ ಅಲ್ಲಿ ಅದು ಇನ್ವೆಸ್ಟ್ ಆಗಿದೆ. ಸೊ ಈ ರೀತಿಯಾಗಿ ಸೊ ಆಲ್ ದ ಫ್ಯಾಕ್ಟ್ಸ್, ಸೊ ಆಲ್ ದ ಮೆಟೀರಿಯಲ್ ಅಂಡ್ ರಿಲೆವೆಂಟ್ ಫ್ಯಾಕ್ಟ್ ದಟ್ ಇಸ್ ರಿಲೆವೆಂಟ್ ಟು ದ ಬಿಸ್ನೆಸ್ ಹ್ಯಾಸ್ ಟು ಬಿ ಫುಲ್ಲಿ ಡಿಸ್ಕ್ಲೋಸ್ಡ್. ಹೋಪ್ ಯು ಆರ್ ಗೆಟಿಂಗ್ ವಿತ್ ದಿಸ್. ಅಂದ್ರೆ ಯಾವ್ದನ್ನು ಕೂಡ ಇಲ್ಲಿ ನಾವು ಹೈಡ್ ಮಾಡಬಾರದು. ಅಂಡ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್, ಅಂದ್ರೆ ಇಲ್ಲಿ ಡಿಸಿಷನ್ ಮೇಕಿಂಗ್ ಯಾವುದು ತುಂಬಾ ಇಂಪಾರ್ಟೆಂಟ್, ದಟ್ ಹ್ಯಾಸ್ ಟು ಬಿ ಡಿಸ್ಕ್ಲೋಸ್ಡ್. ಗೊತ್ತಾಗ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಪರ್ಚೇಸ್ಡ್ ಸಮ್ ರಾ ಮೆಟೀರಿಯಲ್ಸ್ ಫಾರ್ ಯೋರ್ ಬಿಸ್ನೆಸ್, ಓಕೆ, ಅಂಡ್ ಯು ಹ್ಯಾವ್ ಯೂಸ್ಡ್ ಇಟ್ ಹಾಫ್, ಮತ್ತೆ ಈಗ ಅದನ್ನು ಯೂಸ್ ಮಾಡ್ತಿಲ್ಲ, ಸೊ ಅದನ್ನಲ್ಲಿ ಮೆನ್ಷನ್ ಮಾಡ್ಬೇಕಾ? ಇಲ್ಲ. ಅಂದ್ರೆ ಯಾವುದು ಡಿಸಿಷನ್ ತಗೊಳ್ಳಿಕ್ಕೆ ತುಂಬಾ ಇಂಪಾರ್ಟೆಂಟ್, ಸೊ ಒಂದು ಬಿಸ್ನೆಸ್ ಅಥವಾ ಒಬ್ರು ಯೂಸರ್ಸ್ ಗೆ ಯಾವುದು ಡಿಸಿಷನ್ ತಗೊಳ್ಳಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಅಂತ ಫ್ಯಾಕ್ಟ್ಸ್ ಅಥವಾ ಅಂತ ಇನ್ಫಾರ್ಮೇಶನ್ ಅನ್ನು ನಾವೇನ್ ಮಾಡ್ಬೇಕು, ಡೀಟೇಲ್ ಆಗಿ ವಿ ಹ್ಯಾವ್ ಟು ಡಿಸ್ಕ್ಲೋಸ್ ದಿಸ್. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ಅಂತ ಏನು ಪ್ರಿಪೇರ್ ಮಾಡ್ತೀವೋ, ನೆಕ್ಸ್ಟ್ ಯು ವಿಲ್ ಕಮ್ ಟು ನೋ ಅಬೌಟ್ ಆಲ್ ದಿಸ್ ಥಿಂಗ್ಸ್. ಸೊ ವಿ ವಿಲ್ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್, ದಟ್ ಇಸ್ ನಥಿಂಗ್ ಬಟ್ ದ ಸಮ್ಮರಿ, ಬಟ್ ಫುಲ್ ಡೀಟೇಲ್ಸ್ ಏನಿದೆಯೋ ಅದನ್ನ ನಾವು ನೆಕ್ಸ್ಟ್ ಬರಿತೇವೆ. ದಟ್ ಇಸ್ ನಥಿಂಗ್ ಬಟ್ ಫುಲ್ ಡಿಸ್ಕ್ಲೋಸರ್. ವಿ ಹ್ಯಾವ್ ಟು ಡಿಸ್ಕ್ಲೋಸ್ ಆಲ್ ದ ಫ್ಯಾಕ್ಟ್ಸ್, ಆಲ್ ದ ಇನ್ಫಾರ್ಮೇಶನ್. ಸೊ ದೆನ್ ಓನ್ಲಿ ದ ಯೂಸರ್ಸ್ ಕ್ಯಾನ್ ಡಿಪೆಂಡ್ ಅಪಾನ್ ಇನ್ಫಾರ್ಮೇಶನ್, ಅಂಡ್ ದೆನ್ ದೇ ಕ್ಯಾನ್ ಟೇಕ್ ದ ಅಪ್ರೋಪ್ರಿಯೇಟ್ ಡಿಸಿಷನ್ ಫ್ರಮ್ ದಿಸ್ ಏನು ಕಾನ್ಸೆಪ್ಟ್. ಗೊತ್ತಾಗ್ತಿತ್ತು. ಸೊ ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ, ಎಲ್ಲ ವಿಷಯವನ್ನು ಕೂಡ ನಾವು ಅಕೌಂಟಿಂಗ್ ಅಲ್ಲಿ ಏನು ತಿಳಿಸ್ಬೇಕು, ಅಥವಾ ನಮ್ಮ ಯಾರು ಯೂಸರ್ಸ್ ಇದ್ದಾರೋ ಸೊ ಅವರಿಗೆ ಎಲ್ಲ ವಿಷಯಗಳು ತಿಳಿದಿರಬೇಕು. ಸೊ ಆಲ್ ದ ಮೆಟೀರಿಯಲ್ ಅಂಡ್ ರಿಲೆವೆಂಟ್ ಫ್ಯಾಕ್ಟ್ಸ್ ರಿಲೇಟಿಂಗ್ ಟು ದ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್, ನಾಟ್ ರಿಲೇಟಿಂಗ್ ಟು ಎನಿ ಅದರ್ ಥಿಂಗ್. ದ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್, ಏನು ನಮ್ಮ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ರಿಲೇಟೆಡ್ ಏನೆಲ್ಲ ಫ್ಯಾಕ್ಟ್ಸ್ ಇದೆಯೋ, ದಟ್ ಹ್ಯಾಸ್ ಟು ಬಿ ಏನು ಫುಲ್ಲಿ ಡಿಸ್ಕ್ಲೋಸ್ಡ್ ಟು ದ ಪಬ್ಲಿಕ್ಸ್ ಆರ್ ದ users of the information, then they can take the appropriate decision from this. Hope you are getting with this. Okay, the next is consistency concept. You know, consistency concept, what this is ಅಂದ್ರೆ ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ, ಎಸ್ ಕನ್ಸಿಸ್ಟೆನ್ಸ್, ಒಂದೇ ರೀತಿಯಾಗಿ ಅಂತ ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಕಾನ್ಸೆಪ್ಟ್ ಆಫ್ ಕನ್ಸಿಸ್ಟೆನ್ಸಿ ಮೀನ್ಸ್ ದಟ್ accounting practices and methods, accounting practices and methods should remain unchanged from one accounting year to another. ಸೊ ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ, ಅಕೌಂಟಿಂಗ್ ಅಥವಾ ಏನು ನಾವು ಪ್ರಾಕ್ಟೀಸ್ ಅಥವಾ ಮೆಥಡ್ಸ್ ಅನ್ನು ಮಾಡ್ಬೇಕಾದ್ರೆ ದೇ ಶುಡ್ ಬಿ ಕನ್ಸಿಸ್ಟೆಂಟ್. ಓಕೆ, ಕನ್ಸಿಸ್ಟೆನ್ಸಿ ಇರಬೇಕು. ಫಾರ್ ಎಕ್ಸಾಂಪಲ್, ದಿಸ್ ಫಿಕ್ಸೆಡ್ ಅಸೆಟ್ಸ್ ಅನ್ನು ವ್ಯಾಲ್ಯೂ ಮಾಡ್ಲಿಕ್ಕೆ, ಫಿಕ್ಸೆಡ್ ಅಸೆಟ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಮೆಷಿನರಿ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಫಿಕ್ಸೆಡ್ ಅಸೆಟ್ಸ್ ಅನ್ನು ವ್ಯಾಲ್ಯೂ ಮಾಡ್ಲಿಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ. ಓಕೆ, ಏನು ಫಿಕ್ಸೆಡ್ ಮೆಥಡ್ ಇದೆ ಅಥವಾ ಡಿಮಿನಿಷಿಂಗ್ ಈ ರೀತಿಯಾಗಿ. ಸೊ ಇಫ್ ಯು ಫಾಲೋ ಒನ್ ಮೆಥಡ್ ದಿಸ್ ಇಯರ್ ಅಂಡ್ ಇಫ್ ಯು ಫಾಲೋ ಅದರ್ ಮೆಥಡ್ ಅದರ್ ಇಯರ್, ವೆದರ್ ಯು ಕ್ಯಾನ್ ಕಂಪೇರ್ ಇಟ್ ಈಸಿಲಿ? ಫಾರ್ ಎಕ್ಸಾಂಪಲ್, ಈಗ 10th ಎಕ್ಸಾಮ್ ಇರಬಹುದು, ದೇರ್ ಇಸ್ ಅ ಗ್ರೇಡ್ ಸಿಸ್ಟಮ್ ಆರ್ ಆಲ್ಸೋ ಮಾರ್ಕ್ ಸಿಸ್ಟಮ್ ಇದೆ. ಸೊ ವೆದರ್ ವಿ ಕ್ಯಾನ್ ಕಂಪೇರ್ ಈಸಿಲಿ? ಗ್ರೇಡ್ ಸಿಸ್ಟಮ್ ಅಲ್ಲಿ ಎಲ್ಲದಕ್ಕೂ ಎ ಬಿ ಈ ರೀತಿಯಾಗಿ, ಮಾರ್ಕ್ ಅಲ್ಲಿ ವಿಲ್ ಪುಟ್ ದ ಮಾರ್ಕ್, ಕ್ಯಾನ್ ವಿ ಕಂಪೇರ್ ಇಟ್ ಈಸಿಲಿ? ನೋ. ಓಕೆ, ಸೊ ಇಫ್ ವಿ ಹ್ಯಾವ್ ದ ಕನ್ಸಿಸ್ಟೆನ್ಸಿ ಅಥವಾ ಇಫ್ ವಿ ಹ್ಯಾವ್ ದ ಸೇಮ್ ಮೆಥಡ್ ಆಫ್ ಯೂಸಿಂಗ್, ಅಥವಾ ಎಲ್ಲದಕ್ಕೂ ಒಂದೇ ತರದ ಮೆಥಡ್ ಅಲ್ಲಿ ಲಾಸ್ಟ್ ಇಯರ್ ಟು ದಿಸ್ ಇಯರ್, ಸೊ ಯೂಸರ್ಸ್ ಆಲ್ಸೋ ದೇ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್, ಅಂಡ್ ಇಟ್ ಹೆಲ್ಪ್ಸ್ ದ ಬಿಸ್ನೆಸ್ ಟು ಕಂಪೇರ್ ದ ರಿಸಲ್ಟ್ಸ್ ಫ್ರಮ್ ದ ಪ್ರೀವಿಯಸ್ ಇಯರ್ ಟು ದಿಸ್ ಇಯರ್. ಸೊ ದಿಸ್ ಕಾನ್ಸೆಪ್ಟ್ ಆಫ್ ಕನ್ಸಿಸ್ಟೆನ್ಸಿ ಮೀನ್ಸ್ ದಟ್ ದ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಂಡ್ ಮೆಥಡ್ಸ್, ಅಕೌಂಟಿಂಗ್ ಪ್ರಾಕ್ಟೀಸಸ್ ಇರ್ಬೋದು ಅಥವಾ ಮೆಥಡ್ಸ್ ಇರ್ಬೋದು, ಶುಡ್ ರಿಮೈನ್ ಅನ್ಚೇಂಜ್ಡ್ ಫ್ರಮ್ ಒನ್ ಅಕೌಂಟಿಂಗ್ ಇಯರ್ ಟು ಅದರ್. ದ ವಾಟ್ ಎವರ್ ದ ಮೆಥಡ್ಸ್ ಆರ್ ದ ಪ್ರಾಕ್ಟೀಸಸ್ ದಟ್ ವಿ ಫಾಲೋ, ದಟ್ ಶುಡ್ ರಿಮೈನ್ ಅನ್ಚೇಂಜ್ಡ್ ಫ್ರಮ್ ಒನ್ ಅಕೌಂಟಿಂಗ್ ಇಯರ್ ಟು ಅನದರ್. ದಿಸ್ ಕಾನ್ಸೆಪ್ಟ್ ಹೆಲ್ಪ್ಸ್ ಇನ್ ಕಂಪೇರಿಂಗ್ ದ ರಿಸಲ್ಟ್ಸ್ ಆಫ್ ದ ಬಿಸ್ನೆಸ್ ವಿತ್ ದ ಪ್ರೀವಿಯಸ್. ಸೊ ಇಫ್ ದೇರ್ ಇಸ್ ಕನ್ಸಿಸ್ಟೆನ್ಸಿ, ಒಂದೇ ರೀತಿಯಾಗಿ ಇದ್ರೆ ನಮಗೇನ್ ಮಾಡ್ಬೋದು, ವಿ ಕ್ಯಾನ್ ಕಂಪೇರ್ ಈಸಿಲಿ. ಫಾರ್ ಎಕ್ಸಾಂಪಲ್, ಅದೇ ಈಗ 10th ಎಕ್ಸಾಮ್ ಅನ್ನು ಈಗ ಮಾರ್ಕ್ ಸಿಸ್ಟಮ್ ಅಲ್ಲಿ ಒಂದು ಸ್ಟೂಡೆಂಟ್ ಇಂದ ಇನ್ನೊಂದು ಈಸಿಯಾಗಿ ಕಂಪೇರ್ ಮಾಡ್ಬೋದು, ಬಿಕಾಸ್ ಔಟ್ ಆಫ್ 625 ಹಿ ಹ್ಯಾಸ್ ಸ್ಕೋರ್ಡ್ ದಿಸ್ ಮಚ್, ಔಟ್ ಆಫ್ 625 ದಿಸ್ ಸ್ಟೂಡೆಂಟ್ ಹ್ಯಾಸ್. ಅದೇ ಈಗ ಒಂದು ಗ್ರೇಡ್ ಸ್ಟೂಡೆಂಟ್ ಇದ್ದಾಗ ಗ್ರೇಡ್ ಅಲ್ಲಿ ಅವನಿಗೆ ಇಷ್ಟು ಎ ಗ್ರೇಡ್ ಸಿಕ್ಕಿದೆ, ಇವರಿಗೆ ಇಷ್ಟು ಮಾರ್ಕ್ ಸಿಕ್ಕಿದೆ, ದ ಕಂಪ್ಯಾರಿಸನ್ಸ್ ಬಿಕಮ್ಸ್ ಡಿಫಿಕಲ್ಟ್. ಹೋಪ್ ಯು ಆರ್ ಗೆಟಿಂಗ್ ವಿತ್ ದಿಸ್. ಸೊ ದಟ್ ಇಸ್ ರಿಗಾರ್ಡಿಂಗ್
consistency. So when we follow the same method or the same practices has been followed, and one can easily understand this. So this helps the business to compare the results as well as to analyze the performance effort. So in today's session, let us be started with the revenue recognition concept. So we have dealt with the three concepts, that is revenue recognition concept. So hope you are clear with this. So revenue is said to be recognized, or revenue is said to be recognized only when the goods are sold and the services are rendered. Goods are sold and services. Notice salary, the saved or the salary. So for the service rendered, they are paying us. So that is nothing but, you know, revenue is said to be recognized. As a credit sales only, credit sales, yes, hana barlila, but goods so sale agide. On the date of that goods sold, immediately we will record it as revenue, because immediately when the goods has been sold, adu credit alirbodu, but alena agute, the agreement arises. Okay, so on that particular date itself, we will record it as, you know, revenue. ಅರ್ಥಾಗ್ತಿದೆ. ಸಾಲಕ್ಕೆ ಕೊಟ್ಟಾಗ ಕೂಡ ನಮ್ಮ ಕೈಗೆ ಹಣ ಬರಲಿಲ್ಲ ಇನ್ನು. ರೆವಿನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಅಲ್ಲಿ ಸಾಲಕ್ಕೆ ಹಣ ಕೊಟ್ಟಿದ್ದೇವೆ ನಾವು, ಸಾಲಕ್ಕೆ ಗೂಡ್ಸ್ ಅನ್ನು ಕೊಟ್ಟಿದ್ದೇವೆ, ಬಟ್ ಇನ್ನು ಹಣ ಬರಲಿಲ್ಲ. ಬಟ್ ಗೂಡ್ಸ್ ಹ್ಯಾಸ್ ಬೀನ್ ಸೋಲ್ಡ್ ಫ್ರಮ್ ಅವರ್ ಹ್ಯಾಂಡ್. ಓಕೆ, ಇವನ್ ದಟ್ ಟು ಇಸ್ ಕನ್ಸಿಡರ್. ಸೊ ದಟ್ ಇಸ್ ರಿಗಾರ್ಡಿಂಗ್ ರೆವಿನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್. ಅಂಡ್ ಕಮಿಂಗ್ ಟು ಮ್ಯಾಚಿಂಗ್ ಕಾನ್ಸೆಪ್ಟ್. ಮ್ಯಾಚಿಂಗ್ ಕಾನ್ಸೆಪ್ಟ್ ಅಲ್ಲಿ ವಿ ಆರ್ ಮ್ಯಾಚಿಂಗ್ ದ ಎಕ್ಸ್ಪೆನ್ಸಸ್ ವಿತ್ ದ ಏನು ಎಕ್ಸ್ಪೆನ್ಸಸ್ ವಿತ್ ದ ರೆವಿನ್ಯೂ. Okay, so all the expenses has to be deducted from the revenue, all the expenses that too for that particular year. A particular year alli enagutha, current year in expenses and revenue only treated here. And the advances, if any advance income irabodu, advance expenses irabodu, that has to be deducted mainly because of this concept, mainly because of the matching concept. Because what the matching concept says is only the current year's income or the expenses that has to be considered. Okay, and next is full disclosure concept. Is full disclosure concept. So full disclosure concept says that all the material and the relevant facts has to be disclosed. Okay, so then the users of the information, they'll get all the information and it helps them for the decision making. And the next is consistency concept. Sorry, we have dealt with the four concepts. The last one is consistency concept. And then consistency, one day reetiya the methods of the practice and no follow madvathu. So this concept of consistency means that all the accounting practices and method should remain unchanged from one accounting year to another. So this concept helps in comparing the results of the business with the previous year results. So hope you are clear with this session. Please go through it. And reeno class mantra adanu keli, you can understand it. Okay, thank you. Meet you soon in the next session. Thank you.